ಇವತ್ತಿನ ವಿಶೇಷ ರೆಸಿಪಿ ಕ್ಯಾಪ್ಸಿಕಮ್ ಪಲ್ಯ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಒಂದು ಸಿಂಪಲ್ಲಾಗಿ ರೊಟ್ಟಿ, ಚಪಾತಿ, ದೋಸೆ ಅಥವಾ ಅನ್ನದ ಜೊತೆಗೂ ಸಹ ತಿನ್ಬೋದಾದಂಥ ಒಂದು ಕ್ಯಾಪ್ಸಿಕಮ್ ಗ್ರೇವಿ ರೆಸಿಪಿನ ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿದ್ರೇ ತಿನ್ಬೇಕು ಅನ್ಸುತ್ತಲ್ವಾ? ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಈ ಗ್ರೇವಿ. ಅಂತೂ ಮಾಡೋದು ಸಹ ತುಂಬ ಸುಲಭ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೇಕು. ನೀವು ಈ ರೀತಿ ಪಲ್ಯನ ಮಾಡ್ಕೋಬೇಕು ಅಂದರೆ ಪ್ಲೀಸ್ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಂಥ ಟೇಸ್ಟಿಯಾದ ಒಂದು ಪಲ್ಯ ಇದ್ದರೆ ಎರಡು ರೊಟ್ಟಿ ತಿನ್ನೋದಕ್ಕೆ ನಾಲ್ಕು ರೊಟ್ಟಿ ತಿನ್ಬೋದಾದಂಥ ಒಂದು ಗ್ರೇವಿ ರೆಸಿಪಿ. ಹಾಗಿದ್ರೆ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ನಾಲ್ಕು ದಪ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನು ಹಸಿ ತೆಂಗಿನ ತುರಿ, ಟೊಮೊಟೊ, ಹುಣಸೆಹಣ್ಣು, ಹಾಗೆಯೇ ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿ, ಈರುಳ್ಳಿ ಒಂದು ಮೀಡಿಯಂ ಗಾತ್ರದ್ದು, ಹಾಗೆಯೇ ಹುರಿದು ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜ ಅಥವಾ ನೆಲಗಡಲೆ ಅಂತ ಏನು ಹೇಳ್ತಾರೋ ಅದನ್ನು ಸೇರಿಸ್ಬೇಕು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟಾಗಿ ನಾವು ಅದನ್ನು ಸೇರಿಸಲೇಬೇಕು. ಹಾಗೆಯೇ ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಚಕ್ಕೆ, ಹಾಗೆಯೇ ಒಂದು ಲವಂಗ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕು ಅಂದರೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನೀರು ಹಾಕದೆ ರುಬ್ಕೋಬೇಕಾಗತ್ತೆ. ನೋಡಿ, ನೀರು ಹಾಕದೆ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು 90% ಪೇಸ್ಟ್ ಆದರೆ ಸಾಕು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನಾವು ಇದು ಸ್ವಲ್ಪ ಸ್ಟಫಿಂಗ್ ಮಾಡಬೇಕಾಗಿರೋದ್ರಿಂದ ಆದಷ್ಟು ಗಟ್ಟಿಗಿದ್ರೇ ನಮಗೆ ಚೆನ್ನಾಗಿ ಅನಿಸುತ್ತೆ. ನಾನು ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ನಾಲ್ಕು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತಗೋಬೋದು. ನಾನು ನಾಲ್ಕು ತಗೊಂಡಿದ್ದೀನಿ. ಇಷ್ಟನ್ನು ತಗೊಂಡ್ರೆ ನಮಗೆ ಎರಡರಿಂದ ನಾಲ್ಕು ಜನ ಆರಾಮವಾಗಿ ತಿನ್ಬೋದಂತೆ ಮಾಡ್ಕೋಬೋದು. ಇವಾಗ ನಾನು ಕ್ಯಾಪ್ಸಿಕಮ್ ತೋರಿಸ್ತಾ ಇದ್ದೀನಲ್ಲ, ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಈ ಮಧ್ಯಭಾಗ ಓಲ್ ಏನಿದೆಯೋ ಅದ್ರ ಮಧ್ಯಭಾಗಕ್ಕೆ ಕಟ್ ಮಾಡ್ಕೋಬೇಕು. ನಾವು ಆ ಕಡೆ ಸ್ವಲ್ಪ ಭಾಗ ಓಲ್ ಇರಬೇಕು, ಈ ಕಡೆ ಸ್ವಲ್ಪ ಭಾಗ ಓಲ್ ಇರಬೇಕು. ಏಕೆಂದರೆ ನಾವು ಆ ಮಧ್ಯ ಜಾಗ ಏನಿದೆಯೋ ಅಲ್ಲಿಗೆ ನಾವು ಸ್ಟಫಿಂಗ್ ಮಾಡಬೇಕಾಗಿರುತ್ತೆ, ಅಂದರೆ ಮಸಾಲೆನ ಅದಕ್ಕೆ ತುಂಬಬೇಕಾಗಿರುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳಿದ್ದು ಮಸಾಲೆನ ನೀರು ಹಾಕಿ ರುಬ್ಕೋಬೇಡಿ ಅಂತ. ನಾನೀಗ ತಗೊಂಡಿರುವಂಥ ಎಲ್ಲ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ತುಂಬ್ತೀನಿ. ನೋಡಿ, ಸ್ಟಫ್ ಮಾಡ್ತೀನಿ. ಆ ಕಡೆ ಈ ಕಡೆ ಭಾಗ ಏನಿದೆಯೋ ಅದಕ್ಕೆ ಸ್ವಲ್ಪನೇ ಸ್ಟಫ್ ಮಾಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗಿದ್ದರೆ ಮಸಾಲೆ ನಾವು ಬೇಯಿಸಬೇಕಾದ್ರೆ ಅದು ಸ್ಪ್ರೆಡ್ ಆಗಲ್ಲ, ಹಾಗೆಯೇ ಕ್ಯಾಪ್ಸಿಕಮ್ ಒಳಗೇ ಸಹ ಇರುತ್ತೆ. ನಾವು ಸೇಮು ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಇಲ್ಲಿ ಮಸಾಲೆನ ಬೇರೆ ರೀತಿ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ನೀಟಾಗಿ ಸ್ಟಫಿಂಗ್ ಮಾಡ್ಕೋಬೇಕು. ಪೂರ್ತಿ ಸಣ್ಣದಾದ ಕ್ಯಾಪ್ಸಿಕಮ್ ತಗೊಂಡಿದ್ರೆ ಎರಡು ಭಾಗ ಮಾಡಿ ಅಷ್ಟೇ ಅದಕ್ಕೆ ಸೇರಿಸ್ಕೋಬೋದು. ಇದು ಸ್ವಲ್ಪ ದಪ್ಪ ಇರೋದರಿಂದ ನಾನು ನಾಲ್ಕು ಭಾಗ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಮೆಣಸಿನ್ಕಾಯಿನ ಸಹ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನಾನು ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾದಮೇಲೆ ಒಂದು ಕಾಲು ಟೀಸ್ಪೂನು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಐದರಿಂದ ಆರು ಎಸಳು ಕರಿಬೇವು, ಒಂದು ಅರ್ಧ ಈರುಳ್ಳಿ ಅಥವಾ ಮೀಡಿಯಂ ಗಾತ್ರದ ಒಂದು ಸಣ್ಣ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ,
ಅಂದರೆ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಏನಿದೆಯೋ ಅದೆಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಸ್ಟಫಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ, ಅದನ್ನು ನಿಧಾನಾಗಿ ಒಂದೊಂದೇ ಹಾಕ್ತಾ ಹೋಗಬೇಕು. ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ, ಬಟ್ ಗಟ್ಟಿ ಇದ್ರೂ ಕೆಲವೊಂದು ಸಲ ಮಸಾಲೆ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಕೈಯಲ್ಲೇ ಒಂದೊಂದೇ ಸಪ್ರೇಟಾಗಿ ಈ ರೀತಿ ಬಾಂಡ್ಲಿ ಒಳಗೆ ಸೇರಿಸ್ಕೊಳ್ಳಿ. ಇವಾಗ ನೀವು ಏನು ಮಿಕ್ಸ್ ಮಾಡಿದೆ ಒಂದು ಲೋ ಫ್ಲೇಮಲ್ಲಿ ಅಥವಾ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಹಾಗೆ ಬಿಟ್ಬಿಡಿ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ ಈಗ 5 ನಿಮಿಷ ಅಥವಾ ಒಂದು 3-4 ನಿಮಿಷ ಆದಮೇಲೆ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಫಸ್ಟೇ ಮೆಣಸಿನ್ಕಾಯಿ ಬೇಗ ಬೆಂದುಬಿಡುತ್ತೆ, ಮತ್ತು ನಾವು ಸ್ಟಫಿಂಗ್ ಮಾಡಿರ್ತೀವಲ್ಲ ಮಸಾಲೆ ಅದು ಹೊರಗಡೆ ಬರಲ್ಲ. ಹಾಗಾಗಿ ಈ ರೀತಿ ಮೊದಲೇ ಒಂದು ಸಲ ಬೇಯಿಸ್ಕೋಬೇಕು. ಮೆಣಸಿನ್ಕಾಯಿ ಸಹ ಎಣ್ಣೆಯಲ್ಲಿ ಅಥವಾ ಒಗ್ಗರಣೆಯಲ್ಲಿ ಬೇಯೋದ್ರಿಂದ ಬೇಗ ಬೆಂದುಬಿಡುತ್ತೆ, ಟೇಸ್ಟ್ ಸಹ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೋಡಿ ಇವಾಗ ನೀಟಾಗಿ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ, ಒಂದು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನೋಡಿ ಸಾಫ್ಟಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು, ಪೂರ್ತಿ ಮೆತ್ತಗೆ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ, ಒಂದು 60% ಬೆಂದರೆ ಸಾಕು ನಮಗೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ, ಅದು ಸಹ ಮಿಕ್ಸಿ ಜಾರ್ನ ತೊಳೆದಂಥ ನೀರೇನಿದೆಯೋ ಅದನ್ನಷ್ಟೇ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ನಿಧಾನವಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ, ಎಲ್ಲಿಯೂ ಸಹ ಸ್ಟಫಿಂಗ್ ಸಹ ಹಾಳಾಗಿಲ್ಲ, ಮತ್ತು ನಾವು ತುಂಬಿರುವಂಥ ಮಸಾಲೆ ಏನಿದೆ ಕ್ಯಾಪ್ಸಿಕಮ್ ಒಳಗೆ ಹಾಗೇ ಇದೆ. ಮೆಣಸಿನ್ಕಾಯಿ ಸಹ ಚೆನ್ನಾಗಿ ಬೆಂದಿದೆ, ಬೇಗನೂ ಸಹ ರೆಡಿಯಾಗುತ್ತೆ ಈ ಪಲ್ಯ. ತುಂಬ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಚಪಾತಿಗಂತೂ ಸೂಪರಾಗಿರುತ್ತೆ ಈ ಪಲ್ಯ. ಇವಾಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 3-4 ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಣ. ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು ಮೇಲೆ. ಇವಾಗ ಬೆಂದಿದೆ ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಸಹ ಚೇಂಜ್ ಆಗಿದೆ. ಹಾಗೆಯೇ ಸುತ್ತ ಏನಿದೆಯೋ ಅಲ್ಲಿ ಎಣ್ಣೆನೂ ಸಹ ಬಿಡ್ತಾ ಬರ್ತಾ ಇದೆ. ಈ ರೀತಿ ಆದಾಗ ನಮಗೆ ಪರ್ಫೆಕ್ಟಾಗಿ ಪಲ್ಯ ರೆಡಿ ಆಯಿತು ಅಂತ. ಇದ್ರ ಗ್ರೇವಿ ಏನಿದೆಯೋ ಇದು ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನದ ಜೊತೆಗೆ ಅಥವಾ ಚಪಾತಿ ಪೂರಿ ದೋಸೆಗೂ ಸಹ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಜೋಳದ ರೊಟ್ಟಿಗೂ ಸಹ ತುಂಬ ಟೇಸ್ಟ್ ಕೊಡುತ್ತೆ. ನಾನೀಗೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಕಲರ್ ನೋಡ್ತಿದ್ರೇ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಈ ಪಲ್ಯ. ಎಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂತು, ಹಾಗಾಗಿ ನಾನು ನಿಮ್ಮ ಮುಂದೆ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಮಾಡೋ ತುಂಬ ವೆರೈಟಿಯಾಗಿ ನಾವು ದಪ್ಪ ಮೆಣಸಿನ್ಕಾಯಿನ ಪಲ್ಯನ ಮಾಡ್ತೀವಿ, ಬಟ್ ಒಂದೇ ರೀತಿ ಮಾಡ್ಕೊಂಡು ತಿಂತಾ ಇದ್ದರೆ ಈ ರೀತಿ ಒಂದ್ಸಲ ದಪ್ಪ ಮೆಣಸಿನ್ಕಾಯಿ ಪಲ್ಯವನ್ನು ಮಾಡ್ಕೊಂಡು ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಪದೇ ಪದೇ ಮಾಡ್ಕೊಂಡು ತಿಂತೀರ. ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೆ, ಭಾಳ ಚೆನ್ನಾಗಿತ್ತು ಪಲ್ಯ. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೊಂದು ಡಿಫ್ರೆಂಟಾಗಿ ನಾನು ಯಾವ ರೀತಿ ಮಾಡಿದೆ ಕ್ಯಾಪ್ಸಿಕಮ್ ಪಲ್ಯನ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನೀವು ಯಾವ ರೀತಿ ಮಾಡ್ತೀರಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.